हाय एल्लरिगू नमस्कार नन्न हेसरु रेखा इदु नन्न फर्स्ट वीडियो निम्गे इष्ट आदल्लि लाइक माडि सब्सक्राइब माडि सपोर्ट माडि इवत्तु नावु अवरेकाळु मत्तु तोगरिकाळु हाकि इदकिन बेळे सार माडोदु हेगे अंत नोडोण फर्स्ट स्टव् आन् माड्कोळ्ळोण आमेले ओंदु प्यान् इट्कोळ्ळोण सो प्यान् बिसि आग्तिदे सो बिसि आगिदे ईग ಒಂದು ಸ್ವಲ್ಪ ಬೇಕಾ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ನಾವು ಇದಕ್ಕೆ ಇಟ್ಕೊಂಡಿರುವಂಥ ಅವರೆಕಾಳು ಮತ್ತು ತೊಗರಿ ಕಾಳನ್ನು ಹಾಕ್ಕೊಳ್ಳೋಣ ಸೊ 5 ನಿಮಿಷ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಳೋಣ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕಲ್ಲುಪ್ಪು ಹಾಕಿ ಒಂದು 2 ನಿಮಿಷ ಹಾಗೆ ಕುದಿಯಕ್ಕೆ ಬಿಡೋಣ ಮೀನ್ ವೈಲ್ ನಾವು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ಇದಕ್ಕೆ ಸೊ ಮಸಾಲಾಗೆ ನಮಗೆ ಬೇಕಾಗಿರುವ ಐಟಮ್ಸ್ ಬಂದು ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಫ್ರೆಶ್ ಆಗಿರೋದು ತಗೊಳ್ಳಿ ಸೊ ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಸ್ವಲ್ಪ ಚಕ್ಕೆ ಎರಡು ಲವಂಗ ಸ್ವಲ್ಪ ಶುಂಠಿ ಆ್ಯಂಡ್ ಒಂದು ಚಿಕ್ಕ ಸೈಜ್ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಇಲ್ಲಿ ನಾನು ಧನಿಯಾ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ ಅದು ಒಂದು 2 ಸ್ಪೂನ್ಸ್ ಹಾಕ್ಕೊಂಡ್ರೆ ಸಾಕು ಇಲ್ಲಿ ಬಂದು ನಾನು 4 ಮೆಂಬರ್ಸ್ಗೆ ಆಗುವಷ್ಟು ಸಾಂಬಾರು ಮಾಡ್ತಿದ್ದೀನಿ ಸೊ ಈ ಅಳತೆಯಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟಲ್ಲಿ ರುಬ್ಕೊಳ್ಳೋಣ ಸೊ ಇಲ್ಲಿ ನಾನು ಮೆಣಸಿನಕಾಯಿ ಹಾಕೋದು ಮರ್ತೋಗಿದ್ದೆ ನಾವು ಮೆಣಸಿನಕಾಯಿ ಹಾಕಿ ರುಬ್ಕೊಂಡಿರೋ ಪೇಸ್ಟ್ನ ನಾನೊಂದು ಬಟ್ಲಿಗೆ ತೊಗೊಂಡು ಈಗ ಆಲ್ರೆಡಿ ಫ್ರೈ ಆಗ್ತಿರೋ ಪ್ಯಾನಲ್ಲಿ ಈ ಮಸಾಲೆನ ಹಾಕ್ಕೋತೀನಿ ಸೊ ಹಸಿ ವಾಸನೆ ಹೋಗೋವರೆಗೂ ಈ ಆಯಿಲಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಇದೊಂದು 2 ನಿಮಿಷ ತೊಗೊಳ್ಳುತ್ತೆ ಅಷ್ಟೇ ಒಂದು 2 ನಿಮಿಷ ಹೀಗೆ ಆಯಿಲಲ್ಲಿ ಫ್ರೈ ಆಗಲಿ ಸೊ ಇವಾಗ ನೀವು ನೋಡ್ಬೋದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಸೊ ಈ ಸಮಯದಲ್ಲಿ ನಾವು 2 ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಒಂದು ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಆಲ್ರೆಡಿ ನಮಗಿಲ್ಲಿ ಒಂದು ಅರ್ಧ ಬೆಂದಿರುತ್ತೆ ಕಾಳು ಅದಕ್ಕೆ ನಾವು ಮಸಾಲ ರುಬ್ ಇಟ್ಕೊಂಡಿದ್ವಲ್ಲ ಆ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಆಲೂಗಡ್ಡೆ ಮತ್ತು ಒಂದು ಅರ್ಧ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಸಾಂಬಾರ್ಗೆ ಅದು ಕ್ಯಾಪ್ಚರ್ ಮಾಡಲಿಲ್ಲ ಸಾರಿ ಸೊ ಅದನ್ನು ಹಾಕಿ ಒಂದು 5 to 8 ಮಿನಿಟ್ಸ್ ನಾವು ಬೇಯಿಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ ಸೊ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಸಾಂಬಾರು ಮೇಲೆ ಇದು ಒಂದು ರೆಡ್ ಕಲರ್ ಆರ್ ಆಯಿಲ್ ಫ್ಲೋಟ್ ಆಗ್ತಾ ಇರುತ್ತೆ ಸೊ ನಿಮ್ಗೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಮೀನ್ ಮೈಲ್ ಬೇಳೆನ ಮತ್ತು ಆಲೂಗಡ್ಡೆನ ಒಂದು ಸ್ವಲ್ಪ ಆಚೆ ತೆಗೆದು ಚೆಕ್ ಮಾಡಿ ಸೊ ಅದು ಚೆನ್ನಾಗಿ ಬೆಂದಿದೆ ಅಂತ ಅಂದರೆ ಸಾಂಬಾರು ರೆಡಿ ಆಗಿದೆ ಅಂತ ಅರ್ಥ ಸೊ ಅದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಅಂತ ಹಾಕ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ನನಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚಮಚ ಸಾಸಿವೆ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಇವಾಗ ಹಾಕ್ಕೋತಾ ಇದ್ದೀನಿ ಇದು ಒಂದು 2 ನಿಮಿಷ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ನಾವು ವೇಯ್ಟ್ ಮಾಡೋಣ ಸೊ ಇಲ್ಲಿ ನೀವು ನೋಡ್ಬೋದು ಲೈಟ್ ಪಿಂಕಿಶ್ ಕಲರಿಂದ ಸ್ವಲ್ಪ ಬ್ರೌನ್ ಆಗ್ತಿದೆ ಸೊ ಇಷ್ಟಿದ್ರೆ ಸಾಕು ಅದನ್ನು ನಾವು ಆಲ್ರೆಡಿ ಮಾಡಿಟ್ಕೊಂಡಿರೋ ಸಾರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಮ್ಮ ಸಾಂಬಾರು ರೆಡಿ ಆಗಿದೆ ಇದನ್ನು ನಾವು ಬಿಸಿ ಮುದ್ದೆ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು ಇಲ್ಲ ಅಂದರೆ ಪೂರಿ ಜೊತೆ ತಿನ್ಬೋದು ಬ್ರೇಕ್ಫಾಸ್ಟಲ್ಲಿ ತಿನ್ನೋ ಹಾಗಿದ್ರೆ ರೈಸ್ ಜೊತೆನೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಇಲ್ಲಿ ನಾನೊಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಇದನ್ನು ನಾವೀಗ ಮುದ್ದೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಸಾರು ಹಾಕ್ಕೊಂಡು ತಿನ್ನೋಣ ಈ ಬ್ಯಾಂಗ್ಳೂರ್ ಚಿಲ್ಡ್ ವೆದರ್ಗೆ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಸೊ ನೀವು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಅದನ್ನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಕರೆಕ್ಟ್ ಮಾಡ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್